ಕಿರ್ಚೋದು ನೋಡಿ ಆವಾಜ್, ಕಿರ್ಚು ಕಿರ್ಚಿ ಇವಾಗ ಕಿರ್ಸಲ್ಲ ಆವಾಗ್ಲೆ. ಸೊ ಈ ಬಿಸಿಲಿಗೆ ಅಂಬ್ಲಿ ಕುಡಿದ್ರೆ ವೈಪರ್ ಒಂದು ಮಾಡಮ್ಮ ವೈಪರ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್. ಸೊ ಇವತ್ತು ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅವಳಿಗೆ ಹೇಳಿದ್ನಲ್ಲ ಬೆಳಗ್ಗೆ ಫಸ್ಟ್ ಥಿಂಗ್ ಈ ಥರ ಇರುತ್ತಲ್ಲ, ಇದರಲ್ಲಿ ನೈಟ್ ನೆನೆಸಿರೋಂಥ ಬಾದಾಮಿ ಇದು ಅದು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಬಾದಾಮಿನು ಸಿಪ್ಪೆ ತೆಗೆದ್ಬಿಟ್ಟು ಇದರಲ್ಲಿ ತೆಗೆದು ಅವಳಿಗೆ ಫಸ್ಟ್ ಥಿಂಗ್ ಕೊಡೋದು. ಸೊ ಇವಾಗ ಅತ್ತೆ ಅವಳ ಕರ್ಕೊಂಡು ಆಚೆ ಇದ್ದಾರೆ. ಸೊ ಅದಕ್ಕೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಉಪ್ಪಿಟ್ಟು ಎಲ್ಲ ತರಕಾರಿಗಳೆಲ್ಲ ಇದೆ, ಹೂಕೋಸು, ಟೊಮೊಟೊ, ಕ್ಯಾರೆಟ್, ಮೆಣಸಿನ್ಕಾಯಿ, ಈರುಳ್ಳಿ, ಸೊ ಇದೆಲ್ಲ ಇದೆ, ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಬೇಗ ಬೇಗ ಉಪ್ಪಿಟ್ಟು ಮಾಡ್ತೀನಿ. ಸೊ ನೋಡೋಣ ಇರ್ತೀನಿ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ. ಸೊ ಕೈಯಿಂದ ಕಟ್ ಮಾಡೋಕ್ಕಿಂತ ಇದರಿಂದ ಕಟ್ ಮಾಡಿದ್ರೆ ತುಂಬ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಒಂದೇ ಸೈಜಲ್ಲಿ, ಮತ್ತು ಬೇಗನೂ ಕುಕ್ ಆಗುತ್ತೆ. ಸೊ ಅದಕ್ಕೆ ಆ ಥರ ವೆಜಿಟೇಬಲ್ ಕಟ್ಟರಿಂದ ನಾನು ಕಟ್ ಮಾಡಿದ್ದು. ಅದಾದಮೇಲೆ ಅಜ್ಜಿಗೆ ಕಾಫಿ ಕೊಡೋಣ ಅಂತ ಕಾಫಿ ಮಾಡ್ತಾಯಿದ್ದೀನಿ, ಶುಗರ್ಲೆಸ್ ಕಾಫಿ. ಸೊ ಅದಾದಮೇಲೆ ಕಾಫಿ ಜೊತೆ ಓಟ್ಸ್ ಬಿಸ್ಕೆಟ್. ಇದು ಬಿಸ್ಕೆಟ್ ನೋಡ್ತಾ ಇದ್ದರೆ ನನಗೆ ಫಸ್ಟ್ ಥಿಂಗ್ ನೆನಪಾಗೋದು, ನಾನು ಯಾವಾಗಲೂ ಹೇಳೋದು, ನನ್ನ ಪ್ರೆಗ್ನೆನ್ಸಿ ಜರ್ನಿ ನೆನಪಾಗುತ್ತೆ. ಯಾಕಂದರೆ ಆ ಟೈಮಲ್ಲಿ ಓಟ್ಸ್ ಬಿಸ್ಕೆಟ್ನ ನಾನು ತುಂಬ ತಿಂದ್ಬಿಟ್ಟಿದ್ದೀನಿ, ಯಾವಾಗಲೂ ತಿಂತಾನೆ, ಯಾವಾಗಲೂ ನನ್ನ ಬ್ಯಾಗಲ್ಲಿ ಇರ್ತಾನೆ ಇರ್ತಾ ಇತ್ತು ಅದು. ಯಾಕಂದರೆ ಅರ್ಲಿ ಮಾರ್ನಿಂಗ್ ನನಗೆ ಯಾವಾಗಲೂ ಜಾಸ್ತಿ ಹಸಿವಾಗ್ತಾ ಇತ್ತು, ಎಸ್ಪೆಷಲಿ 5:30, 6:30, 7:30 ಈ ಟೈಮಲ್ಲಿ ಎದ್ದ ತಕ್ಷಣ ಫುಲ್ ಹಸಿವಾಗ್ತಾ ಇತ್ತು. ಅದಕ್ಕೆ ಯಾವಾಗಲೂ ಈ ಓಟ್ಸ್ ಇಟ್ಕೊಂಡಿರ್ತಿದ್ದೆ, ಇಲ್ಲಾಂದ್ರೆ ನಾರ್ಮಲ್ ಬೇರೆದೇನಾದರೂ ಇಟ್ಕೊಂಡ್ರೆ ಬಿಸ್ಕೆಟ್ ಸ್ವೀಟ್ ಇರುತ್ತಲ್ವ, ಆ ಥರ ನಂಗೆ ಇಷ್ಟ ಆಗಲ್ಲ. ಸೊ ಉಪ್ಪಿಟ್ಟು ರೆಡಿ ಆಗ್ತಾಯಿತ್ತು, ಅಜ್ಜಿ ಕಾಫಿ ಕೊಟ್ಟೆ. ಆ್ಯಂಡ್ ಬೆಳಗ್ಗೆ ಇವಳಿಗೆ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಬೆಳಗ್ಗೆ ರಾಗಿ ಸರಿನೇ ಕೊಡೋದು. ಸೊ ಅದಕ್ಕೆ ರಾಗಿ ಸರಿ ಪ್ರಿಪೇರ್ ಮಾಡ್ತಿದ್ದೀನಿ, ಅದ್ರ ಜೊತೆ ಸ್ವಲ್ಪ ಜೀರಿಗೆ, ಪೆಪ್ಪರ್, ತುಪ್ಪ. ರಾಗಿ ಸರಿ ಆಗ್ತಿದೆ, ಇನ್ನೇನು ಉಪ್ಪಿಟ್ಟು ರವೆ ಕಲಸಿದ್ರೆ ಉಪ್ಪಿಟ್ಟು ರೆಡಿ. ಮತ್ತು ನಾನು 2-3 ಡೇಸಿಂದ ವ್ಲಾಗ್ ಹಾಕಿಲ್ಲ, ಕಮೆಂಟ್ ಕೂಡ ಬರ್ತಾಯಿತ್ತು ಯಾಕೆ ವ್ಲಾಗ್ ಆಗ್ತಾ ಇಲ್ಲ ಹಾಕಿ ಅಂತ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಯಾಕೆ ಹಾಕಿಲ್ಲ ಅಂತ. ನಿಮ್ಮ ಹತ್ರ ತಿಂದಾಯಿತು, ಅವಳಿಗೂ ತಿನ್ಸಾಯಿತು, ಅಜ್ಜಿ ತಿಂತಾಯಿದ್ದಾರೆ ಅಲ್ಲಿ, ಕಿರಣ್ ಮಲಗಿಸಿದ್ರು, ಮಲ್ಕೊಂಡಿದ್ದಾಳೆ, ಹೆಂಗೆ ಹಿಡ್ಕೊಂಡಿದ್ದಾಳೆ ನೋಡಿ, ಬಿದ್ದುಬಿಡ್ತೀನಿ ಅಂತ. ಸೊ ನಾನು ಒಬ್ಳಿಗೆ ಟೀ ಮಾಡ್ತಿದ್ದೀನಿ, ಮಾವ ಆಚೆ ಹೋಗಿದ್ದಾರೆ, ಇದ್ದಿದ್ರೆ ಅವ್ರು ನಂಗೆ ಕಂಪ್ನಿ ಕೊಡ್ತಾ ಇದ್ರು, ಕಿರಣ್ ಕುಡಿಯಲ್ಲ, ಅತ್ತೆ ಕುಡಿಯಲ್ಲ, ಅಜ್ಜಿ ಇಲ್ಲ. ಸೊ ನಂಗೆ ಒಬ್ಳಿಗೆ ಟೀ. ಕಿರಣ್ ಮತ್ತೆ ವರ್ಕ್ ಸ್ಟಾರ್ಟ್ ಆಯ್ತು, ವರ್ಕ್ ಮಾಡ್ತಾ ಇದ್ದಾರೆ, ಅವಳ ಕಡೆ ಮಲಗಿದ್ದಾಳೆ. ಕಿರಣ್ ಟೀ. ಸೊ ನಂದು ಸ್ನಾನ ಆಯಿತು, ಫ್ರೆಶ್ ಅಪ್ ಆಯಿತು, ಉಪ್ಪಿಟ್ಟು ತಿಂದು ಇವಾಗ ಟೀ ಕುಡಿತಾ ಇದ್ದೇನೆ. ಇನ್ನೂ ಉಳಿದು ಸ್ನಾನ ಆಗಿಲ್ಲ, ಇವಾಗ ಎದ್ದು ಸ್ನಾನ ಮಾಡಿಸ್ಬೇಕು ಅವಳಿಗೆ. ಅಮ್ಮ ಕುಣ್ಣ ಅಮ್ಮ. ಕಿರ್ಚೋದು ನೋಡಿ ಆವಾಜ್, ಕಿರ್ಚು ಕಿರ್ಚಿ ಇವಾಗ ಕಿರ್ಸಲ್ಲ ಆವಾಗ್ಲೇ. ಅಮ್ಮ ನೋಡಿದ್ರ ಹೆಂಗ್ ಕಿರ್ಸ್ತಾಳೆ ಅಂತ. ಅಮ್ಮ ಕಿರ್ಚು ಕಿರ್ಚು, ಹೆಂಗ್ ಕಿರ್ಚೋದು, ಮಲ್ಕೊಂಡಿದ್ಮೇಲೆ ಹಿಂಗ ಕಿರ್ಚೋದು, ಕಿರ್ಚು ಎಷ್ಟು ಜೋರಾಗಿ, ಹಿಂಗೆ ಪಕ್ಕದ ಮನೆಯವ್ರಿ ಕೇಳ್ಬೇಕು ನೋಡು ಅಂತ. ಸೊ ಇವಾಗ ಅವಳಿಗೆ ಸ್ನಾನ ಮಾಡಿಸ್ಬೇಕು. ಏನಾಯ್ತು ಏನಾಯ್ತಮ್ಮು, ಅಮ್ಮು ಇಲ್ಲೂಡಮ್ಮು ಏನಾಯ್ತು, ಅಯ್ಯಯ್ಯೋ
ಅದು ಮೂತಿ ಬಾಯಲ್ಲಿ ಇಟ್ಕೋತಿದ್ಯಲ್ಲ ಏನಿದ್ದಮ್ಮ ಅಯ್ಯಪ್ಪ ಅಮ್ಮ ಸಾಕು ಆನೆ ಬಂತುಂದ ಆನೆ ಹೈ ಎಲ್ಲಿದೆ ಬಂಗಾರಿ ಯಾರೇ ಮಾಮ ಎಲ್ಲಿ ಸಿಗಕೊಂಡೆ ಚಿಕ್ಕ ಮಿಂಟು ಚಿಕ್ಕ ಮಿಂಟು ಗುಡ್ ಗರ್ಲ್ ಜಿನ್ ತಿನ್ನಬಾರ್ದು ಅವ್ ತಿನ್ನಬಾರ್ದು ಹಂಗೆಲ್ಲ ಆನೆ ಬಂತಂದು ಆನೆ ಮಾಡೋಣ ಆನೆ ಬಂತಂದ ಆನೆ ಇವಾಗ ಎಲ್ಲ ಏನು ಸಿಕ್ಕಿದ್ರು ಬಾಯಿ ಏನದು ಸೌಂಡು ಯಪ್ಪ ಬರ್ಡ್ ಏನು ಬರ್ಡ್ ಅಂಬೋದು ಎಷ್ಟು ಶಾರ್ಪ್ ನೋಡಿ ಕಿವಿ ಎಲ್ಲ ಸೌಂಡ್ ಬಂದಿದ್ವು ಆ ಕಡೆನಾ ಸೊ ಮಧ್ಯಾಹ್ನ ಊಟಕ್ಕೆ ತರಕಾರಿ ಸಾಂಬಾರ್ ಮಾಡೋಕ್ಕೆ ಇದಿಷ್ಟು ತರಕಾರಿ ಕಟ್ ಮಾಡಿಟ್ಟಿದೆ. ಮಾವ ಮಾರ್ಕೆಟ್ಗೆ ಹೋಗಿದ್ರು, ಇಷ್ಟು ಮಾವಿನಕಾಯಿ ಬರೀ 30 ರೂಪಾಯಿಗೆ ತಂದಿದ್ದಾರಂತೆ. ಮಾರ್ಕೆಟ್ಗೆ ಹೋಗಿ ಇವಾಗ ಬಂದಿದ್ದಾರೆ. ಸೊ ಇಲ್ಲಿ ಬೇಳೆಗಿಟ್ಟಿದೆ, ಫಸ್ಟು ಸಪ್ರೇಟಾಗಿ ಬೇಳೆ ಕೂಗಿಸ್ಕೊಂತಾರೋದು, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ತರಕಾರಿ ಅಂತ. ಬೇಳೆ ಸ್ವಲ್ಪ ಅರಿಶಿನ. ಸೊ ಮಾವ ಮಾರ್ಕೆಟ್ಗೆ ಹೋಗಿದ್ರು ಅಂತ ಹೇಳಿದ್ನಲ್ವ, ಅದಕ್ಕೆ ಅಲ್ಲಿ ಬರಬೇಕಾದ್ರೆ ಅಲ್ಲೆಲ್ಲ ಹೂವು ಎಲ್ಲ ತುಂಬ ಕಮ್ಮಿಗೆ ಸಿಗುತ್ತೆ. ಸೊ ಅದ್ರ ಜೊತೆ ಏನೇನು ಚೆನ್ನಾಗಿ ಕಮ್ಮಿ ಸಿಗುತ್ತೆ ಎಲ್ಲ ಇಟ್ಕೊಂಬಂದಿದ್ದಾರೆ. ಮತ್ತು ಸಾಂಬಾರು ಮಾಡ್ತಾ ಇದ್ದಾರೆ ಇವತ್ತು. ಸಾಂಬಾರಿಗೆ ಫಸ್ಟ್ ಮುಂಚೆನೇ ಬೇಳೆ ಅರಿಶಿನ ಹಾಕ್ಬಿಟ್ಟು ಕೂತ್ಕೊಂಡಿದ್ದಾರೆ, ಮತ್ತು ನುಗ್ಗೆಕಾಯಿನ ಸಪ್ರೇಟಾಗಿ ಕುಕ್ ಮಾಡಿದ್ದಾರೆ. ಆಮೇಲೆ ಸಾಂಬಾರಿಗೆ ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಬೆಳ್ಳುಳ್ಳಿ ಮತ್ತು ಉದ್ದಿನ ಬೇಳೆ, ಆಮೇಲೆ ಜೀರಿಗೆ, ಇದು ಮುಂಚೆನೇ ನಾವು ಹುಳಿಸೆ ಹಣ್ಣು ಕೂಡ ನೆನೆಸಿಟ್ಕೊಂಡಿರಬೇಕು, ಆಮೇಲೆ ಹಾಕೋಕ್ಕಾಗುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು, ಆಮೇಲೆ ಮೆಣಸಿನ್ಕಾಯಿ. ಖಾರ ಪುಡಿ ಹಾಕ್ತಾ ಇಲ್ಲ, ಅದಕ್ಕೆ ಜಾಸ್ತಿ ಮೆಣಸಿನ್ಕಾಯಿ ಹಾಕಿರೋದು. ಜಸ್ಟ್ ಸಾಂಬಾರು ಪೌಡ್ರ್ ಅಷ್ಟೇ ಆ್ಯಡ್ ಮಾಡ್ತಾರೆ. ಆಮೇಲೆ ಆಮೇಲೆ ಅದಕ್ಕೆ ಒಂದು ಎರಡು ಈರುಳ್ಳಿ ಕಟ್ ಮಾಡಿರೋದು. ಏನಂದರೆ ಇದು ಜಾಸ್ತಿ ಕ್ವಾಂಟಿಟಿಲಿ ಆಗ್ಬಿಡುತ್ತೆ ಎಷ್ಟೊಂದು ತರಕಾರಿ ಇರೋದ್ರಿಂದ. ಸೊ ತರಕಾರಿ ಎಷ್ಟೊಂದು ಮನೇಲಿ ಇತ್ತು ಅಂದ್ಬಿಟ್ಟು ಯಾವುದಾದಿತ್ತು ಎಲ್ಲ ತರಕಾರಿ ಹಾಕಿರೋದು. ಬೀನ್ಸು, ಕ್ಯಾರೆಟು, ಬೀಟ್ರೂಟು, ಗೆಡ್ಡೆಕೋಸ್ ಬರುತ್ತಲ್ಲ ಅದು, ಮತ್ತು ಹೀರೆಕಾಯಿ ಎಲ್ಲ ಹಾಕಿರೋದು. ಮೂಲಂಗಿ ಇದೆ, ಸಾರಿ ನುಗ್ಗೆಕಾಯಿ ಕೂಡ ಇದೆ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ತಾಸು ಹಾಕ್ಬಿಟ್ಟು ಸ್ವಲ್ಪ ಕುಕ್ ಮಾಡಬೇಕು. ಸೊ ಇವಾಗ ಟೊಮೆಟೊ ಹಾಕ್ತಿರೋದು. ಟೊಮೆಟೊ ಸ್ವಲ್ಪ ಬೇಗ ಕುಕ್ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ತರಕಾರಿನೆಲ್ಲ ಕುಕ್ ಮಾಡಿ ಆಮೇಲೆ ಟೊಮೆಟೊ ಹಾಕಿ ಒಂದು 1 ನಿಮಿಷ ಹಂಗೆ ಕುಕ್ ಮಾಡಿದ್ರೆ ಆಯಿತು. ಆಮೇಲೆ ಚೆಕ್ ಮಾಡಬೇಕು ಆಗಿರಲಿಲ್ಲ ಅಂತ ತರಕಾರಿನ. ಆಗಿಲ್ಲ ಅಂದರೆ ಕಟ್ ಮಾಡಿದ್ರೆ ಸಾಫ್ಟ್ ಆಗಿರಬೇಕು, ಆಗಿಲ್ಲ ಅಂದರೆ ಮತ್ತೆ 2-3 ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಫ್ಟ್ ಆಗೋವರೆಗೂ ಕುಕ್ ಮಾಡಬೇಕು. ಅದಾದಮೇಲೆ ಹುಳಿಸೆ ಹಣ್ಣು ನಾವು ಮುಂಚೆನೇ ನೆನೆಸಿಟ್ಕೊಂಡಿರ್ಬೇಕಂತ ಹೇಳಿದ್ನಲ್ಲ, ಹುಳಿಸೆ ಹಣ್ಣು ಸಹ ಎಷ್ಟು ಬೇಕು ಅಷ್ಟು. ಸೊ ಹುಳಿಸೆ ಹಣ್ಣು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಕುಕ್ ಮಾಡಬೇಕು ಒಂದು 2 ನಿಮಿಷ. ಸೊ ಮಾರ್ಕೆಟ್ಗೇನಕ್ಕೆ ಹೋಗಿದ್ರು ಅಂದರೆ ಅದೇ ಪೂಜೆ ಇದೆ ಅಂತ ಹೇಳಿದ್ನಲ್ಲ ಮನೇಲಿ. ಸೊ ಅದಕ್ಕೆ ಪೂಜೆಗೋಸ್ಕರನೇ ಎಲ್ಲ ಅಲ್ಲಿ ಕಮ್ಮಿ ಸಿಗುತ್ತೆ ಅಂತ ಹೋಗಿ ತೊಗೊಂಬಂದಿದ್ದು. ಮತ್ತು ಅದೆಲ್ಲ ಆದಮೇಲೆ ಇವಾಗ ಸಾಂಬಾರು ಪೌಡ್ರ್, MTR ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ನುಗ್ಗೆಕಾಯಿ ಸಪ್ರೇಟಾಗಿ ಬೇಯಿಸ್ಕೊಂಡಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು. ಆಮೇಲೆ ಬೇಳೆನು ಸಪ್ರೇಟಾಗಿ ಕೂತ್ಕೊಂಡಿದ್ವಲ್ಲ ಅರಿಶಿನ ಹಾಕ್ಬಿಟ್ಟು ಅದನ್ನು ಇವಾಗ ಮಿಕ್ಸ್ ಮಾಡ್ತಾ ಇರೋದು. ಅದಕ್ಕೆ ಫಂಕ್ಷನ್ ಇತ್ತು ಅಂತ ಸೊ ಹೋಗಿ ತೊಗೊಂಬಂದಿದ್ದು. ಈ ಆವತ್ತು ಫಂಕ್ಷನ್ ಅಂದರೆ ಏನು ಮನೆ ಎಲ್ಲ ಪೇಂಟ್ ಎಲ್ಲ ಮಾಡ್ತಲ್ವ, ಅದಕ್ಕೆ ಪೂಜೆ ಇಟ್ಕೊಂಡಿದ್ರು, ನವಗ್ರಹ ಪೂಜೆ ಮಾಡಿಸಿದ್ದು ಮನೇಲಿ. ಪೂಜೆ ದಿನವೇ ಅತ್ತೆ ಮಾವ ಆ್ಯನಿವರ್ಸರಿ ಕೂಡ ಇತ್ತು, ಸೊ ಅದಕ್ಕೆ ಆವತ್ತಿನ ದಿನವೇ ಪೂಜೆ ಮಾಡಿಸಿದ್ದು. ಅದಕ್ಕೆ ಎಲ್ಲ ತೊಗೊಂಬಂದಿತ್ತು. ಆಮೇಲೆ ಲಾಸ್ಟಲ್ಲಿ ಇವಾಗ ಕಲ್ಲುಪ್ಪು ಹಾಕಿರೋದು. ಕಲ್ಲುಪ್ಪು ಹಾಕ್ಬಿಟ್ಟು ಒಂದು ಇದು ಬಾಯ್ಲ್ ಆಗೋವಷ್ಟು ಕುಕ್ ಮಾಡಿದ್ರೆ ಹೋಟೆಲ್ ಸ್ಟೈಲ್ ಸಾಂಬಾರ್ ರೆಡಿ ಆಗುತ್ತೆ. ಅವಳಿಗೆ ಮಸ್ಕ್ ಮೇಲೆ ಕರ್ಬೂಜ ಹಣ್ಣು ತಿನ್ಸೋಣ ಅಂತ ಕರ್ಕೊಂಡಿದ್ದೀನಿ. ಬಾ ಅಮ್ಮ ನಾವು ತಿನ್ನೋಣ, ಬಾ ಪಪ್ಪ ವರ್ಕ್ ಮಾಡಲಿ. ಇಲ್ಲಿ ಪುಳಿಯೋಗರೆ ರೆಡಿ ಇದೆ. ಅಲ್ಲಿ ಮಧ್ಯಾಹ್ನಕ್ಕೆ ಅಂಬ್ಲಿ, ಸಾಂಬಾರ್, ಅನ್ನ, ಸ್ವಲ್ಪ ಪುಳಿಯೋಗರನ್ನು ಕಲಸಿದೆ. ಇಲ್ಲಿ ಸಖತ್ತಾಗಿದೆ. ಮೇಲ್ಕೋಟೆ ಪುಳಿಯೋಗರೆ ಥರನೇ ಸಖತ್ ಟೇಸ್ಟಿ. ಕಿರಣ್ಗೆ ಫೇವ್ರೇಟ್ ಇದು, ಯಾವಾಗಲೂ ಹೇಳ್ತಾಯಿದ್ರು ಮಮ್ಮಿ ಮಾಡೋದು ಥರ ಮಾಡು ಮಾಡು ಅಂತ. ಸೊ ನೋಡ್ಕೊಂಡಿದ್ದೀನಿ, ಇನ್ ಡೀಟೇಲಾಗಿ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ನಾನು.
ಕಿರಣ್ಗೆ ಅಂಬ್ಲಿ ಜೊತೆ ಈರುಳ್ಳಿ ಬೇಕಂತ ಇದಕ್ಕೆ, ಸೊ ಕಟ್ ಮಾಡಿ ಹಾಕ್ತೀನಿ. ಇದು ಪುಳಿಯೋಗರೆ ಅತ್ತೆ ಮನೇಲೆ ಮಾಡಿರೋದು, ಸಪ್ರೇಟ್ ಒಗ್ಗರಣೆಗೆ ಇದು ಗೊಜ್ಜು. ಜಸ್ಟ್ ಅನ್ನ ಜೊತೆ ಮಿಕ್ಸ್ ಮಾಡಿದ್ರೆ ಆಯಿತು. ನಮ್ಗೆ ಎಷ್ಟು ಆಯಿಲ್ ಬೇಕಷ್ಟು ಹಾಕಿ ಮಾಡಿದ್ರೆ ಸಖತ್ತಾಗಿರುತ್ತೆ ಪುಳಿಯೋಗರೆ, ಮಾತ್ರ ಇನ್ಸ್ಟಂಟಾಗಿ ರೆಡಿ ಕೂಡ ಆಗುತ್ತೆ. ಸೊ ಈ ಬಿಸಿಲಿಗೆ ಅಂಬ್ಲಿ ಕುಡಿದ್ರೆ ಮಸ್ತ್ ಆಗಿರುತ್ತೆ ನೋಡಿ. ಇಷ್ಟು ವೆರೈಟಿ ಇದ್ಬಿಟ್ರೆ ಕಿಚನ್ಗೆ ಕಿರಣ್ ಎಂಟ್ರಿ. ಫಸ್ಟ್ ಟೇಸ್ಟ್ ಮಾಡ್ತಿರೋದು ಪುಳಿಯೋಗರೆ, ಫೇವ್ರೇಟ್. ಹೇಗಿದೆ ಅಮ್ಮ? ನನಗಂತೂ ಕರೆಕ್ಟ್ ಇಷ್ಟ ಆಯಿತು. ಉಪ್ಪು ಕರೆಕ್ಟ್ ಇದೆ, ಜಾಸ್ತಿ ಇದೆ. ಅಂಬ್ಲಿ ಹಾಕ್ಕೊಡ್ಲಾ? ಆನಿಯನ್ ಕಟ್ ಮಾಡಿದ್ದೀನಿ. ನಾನೇನಿದ್ರು ಮುದ್ದೆ ತಿಂದಿದ್ದೆ ಇಲ್ಲ ನಮ್ಮ ಕಡೆ. ಏನಿದ್ರು ಜೋಳದ ರೊಟ್ಟಿ, ನನ್ನ ಮದುವೆ ಆದ್ರೆ ಮುದ್ದೆ ಅಭ್ಯಾಸ ಆಗಿರೋದು. ಅಂಬ್ಲಿ ಎಲ್ಲ ಫಾರ್ ಎ ಚೇಂಜ್ ಕಿರಣ್ ಮಾಡ್ತಾರಂತೆ ಮಜ್ಜಿಗೆ. ನಂದು ಅವತಾರ ನೋಡ್ರಿ, ಎಲ್ಲ ಚಲ್ಕೊಂಡು ಸೂಪರ್. ಬೆಳಿಗ್ಗೆ ಉಪ್ಪಿಟ್ಟು ಹೆಂಗಾಗಿತ್ತು? ಚೆನ್ನಾಗಿತ್ತಾ? ನಿಜ ಹೇಳು, ಸ್ವಲ್ಪ ನೀರು ಜಾಸ್ತಿ ಆಯ್ತು ಅನ್ಸುತ್ತೆ ನನಗೇನೋ. ನಿಮ್ಗೆ ಇಷ್ಟ ಆದ್ರೆ ಆಯ್ತು. ಹೆಂಗ್ ತಿನ್ನೋದು? ಕಾಂಬಿನೇಷನ್ ಮಾತ್ರ ಸೂಪರ್. ನಂಗೆ ಇದು ಕಿರಣ ಹೇಳ್ಕೊಟ್ಟಿದ್ದು. ವೆರೈಟೀಸ್ ಇವತ್ತು ಸೊ ನಮ್ಮದು ಊಟ ಆಯಿತು. ಅವಳಿಗೆ ಓಟ್ಸ್ ಕೊಡ್ತಾ ಇದ್ದೀನಿ. ಓಟ್ಸ್ ಜೊತೆ ಹೇಳಿದ್ದೆ ನಾನು ಆವಾಗಲೇ, ಇದೆಯಲ್ಲ ಮಸ್ಕ್ಬಿನ ಹಣ್ಣು, ಇದನ್ನು ಸ್ಮ್ಯಾಶ್ ಮಾಡಿ ಓಟ್ಸ್ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಸೊ ಸಾಯಂಕಾಲ ಸ್ನ್ಯಾಕ್ಸ್ಗೆ ಪಾಸ್ತಾ, ಅದ್ರ ಜೊತೆ ಟೀ. ಸ್ವಲ್ಪ ಮಲ್ಕೊಂಡಿದ್ದಾಳೆ. ಆಕ್ಚುಲಿ ಅಮ್ಮ ಮನೆಗೆ ಹೋಗಿದ್ವಿ, ಇವಳಿಗೆ ಸ್ವಲ್ಪ ಲೈಟಾಗಿ ಫೀವರ್ ಬಂದಂಗಾಗಿತ್ತು. ನಿನ್ನೆ ನೈಟ್ ಅನ್ಕೊಂಡೆ, ನಿದ್ದೆನೆ ಮಾಡಿಲ್ಲ ಅವಳ ನೈಟ್ ಫುಲ್ಲು. ಒನ್ ಅವರ್ಗೆ ಎದ್ದು ಎದ್ದು ಆಟ ಮಾಡೋ ಥರ ಇತ್ತು. ಯಾವತ್ತೂ ಆ ಥರ ಮಾಡೋಳಲ್ಲ, ಆ ಥರ ಮಾಡಿಲ್ಲ ಅಂದರೆ ಏನಾದರೂ ಅವಳಿಗೆ ಅನ್ಕಂಫರ್ಟಬಲ್ ಇರ್ಬೋದು, ಏನಾದರೂ ಆಗಿರುತ್ತೆ ಅಂತ ಅಂದ್ಕೊಂಡೆ. ಮಧ್ಯಾಹ್ನ 3 ಗಂಟೆ ಹಂಗೆ ಸ್ವಲ್ಪ ಮೈ ಬಿಸಿ ಆಗಿತ್ತು. ಆಮೇಲೆ ಹಣೆಗೊಂದು ತಣ್ಣೀರು ಬಟ್ಟೆ ಹಾಕಿದ್ದೆ. ಆಮೇಲೆ ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಆಯಿತು, ಆದರೂ ಸೇಫ್ಟಿಗೆ ಅದು ಡ್ರಾಪ್ಸ್ ಹಾಕೋಣ ಅಂತ ಅಂದ್ಕೊಂಡೆ. ಅದು ಅಮ್ಮ ಮನೇಲಿತ್ತು, ಅದಕ್ಕೆ ಸರಿ ಅಂತ ಅಮ್ಮ ಮನೆಗೆ ಹೋಗ್ಬಿಟ್ಟು ಅದು ತೊಗೊಂಡು, ಸ್ವಲ್ಪ ಬೇರೆ ಕೆಲಸನೂ ಇತ್ತು ಅದು ಮುಗಿಸ್ಕೊಂಡು ಇವಾಗ ಸ್ವಲ್ಪ ಪರವಾಗಿಲ್ಲ. ಡ್ರಾಪ್ಸ್ ಹಾಕಿದ್ಮೇಲೆ ಸ್ವಲ್ಪ ಮೈ ಸ್ವಲ್ಪ ತಣ್ಣಗಾಗಿದೆ, ಅಷ್ಟೊಂದೇನು ಬಿಸಿ ಇಲ್ಲ. ಸೊ ಮಲ್ಕೊಂಡಿದ್ದಾಳೆ ಇವಾಗ. ಕಿರಣ್ ಇಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋಗಿದ್ದಾರೆ ಅಷ್ಟೆ. ಇನ್ನು ಮನೆಗೆ ಹೊರಡೋದು ಇವಾಗ ನೋಡಿ. ಮತ್ತೆ ನೈಟ್ ಒಂದು ಟೈಮ್ ಹಾಕಬೇಕು, ಮತ್ತೆ ನೈಟ್ ಬಂದರೆ ಕಷ್ಟ, ನಾಳೆನೇ ಪೂಜೆ ಇರೋದು.
ನೋಡೋಣ ಹೇಗೆ, ಏನು ಬರ್ದೆ ಇದ್ರೆ ಅಷ್ಟೇ ಸಾಕು. ರಿಟರ್ನ್ ಮನೆಗೆ ಬಂದ್ವಿ, ಅತ್ತೆ ಮುದ್ದೆ ಮಾಡಿದ್ರು ಮಧ್ಯಾಹ್ನ, ಹೆಂಗಿದ್ರು ಸಾಂಬಾರ್ ಇತ್ತಲ್ವಾ, ಸೊ ಅದಕ್ಕೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ರೈಸ್ ಕೂಡ ಇತ್ತು, ಮತ್ತೆ ಇದು ದಾಬೇಲಿ ಅಂತ ಸಾಯಂಕಾಲ ತರಿಸಿದ್ರಂತೆ. ರಿಟರ್ನ್ ಮನೆಗೆ ಬಂದ್ವಿ, ಅವಳಿವ ಸ್ವಲ್ಪ ಪರವಾಗಿಲ್ಲ ಮಲಗಿದಾಳೆ. ಮೈಸೂರಿಂದ ಅತ್ತೆ ಮಾವ ಕೂಡ ಬಂದ್ರು. ಓಹೋ ಓಕೆ, ನಾನಪ್ಪ ನಿನ್ನ ಹತ್ರ ಮಾತಾಡ್ಸ್ಬೇಕಾ, ನಿನ್ನ ಹತ್ರ ಮಾತಾಡಿಸ್ಬೇಕಾ. ಸೊ ಅಷ್ಟೇ. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ, ಕಿರಣ್ ಬೆಳಗ್ಗೆ ಎದ್ಬಿಟ್ಟು ಡೆಕೋರೇಟ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊತೀನಿ, ಈ ವಿಡಿಯೋನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್.